ಕಲಬುರಗಿ ಕ್ಷೇತ್ರದಲ್ಲಿ ಇಂದು ರಂಗೇರಲಿದೆ ಚುನಾವಣಾ ಅಖಾಡ. ಕೈ ಅಭ್ಯರ್ಥಿ ಪರ ಇಂದು ಮಲ್ಲಿಕಾರ್ಜುನ ಖರ್ಗೆ, ಸಿದ್ದರಾಮಯ್ಯನವರು ಪ್ರಚಾರವನ್ನ ನಡೆಸಲಿದ್ದಾರೆ. ರಾಧಾಕೃಷ್ಣ ದೊಡ್ಡಮನಿಯವರ ಪರವಾಗಿ ಘಟಾನುಘಟಿ ನಾಯಕರು ಇವತ್ತು ಅಖಾಡಕ್ಕೆ ತುಂಬುತ್ತಿದ್ದಾರೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಹಾಗೆ ಸಿಎಂ ಸಿದ್ದರಾಮಯ್ಯನವರು ಪ್ರಚಾರ ಕಾರ್ಯದಲ್ಲಿ ತೊಡಗುತ್ತಾರೆ. ಅಫಜಲ್ಪುರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ಪರವಾಗಿ ಮತಯಾಚಿಸುತ್ತಾರೆ. ಬಹಿರಂಗವ ಸಭೆ ಇದೆ, ಆ ಸಭೆಯಲ್ಲಿ ಭಾಗಿಯಾಗ್ತಾರೆ ನಾಯಕರು. ಬಳಿಕ ಬೀದರ್ ಕ್ಷೇತ್ರದಲ್ಲಿ ಕೈ ಅಭ್ಯರ್ಥಿ ಸಾಗರ್ ಖಂಡ್ರೆ ಪರವಾಗಿ ಪ್ರಚಾರವನ್ನು ಮಾಡಲಿದ್ದಾರೆ. ಆಳಂದ ಪಟ್ಟಣದಲ್ಲೂ ಬೃಹತ್ ಬಹಿರಂಗ ಸಭೆಯಲ್ಲೂ ಭಾಗಿಯಾಗಿ ಮತಬೇಟೆ ನಡೆಸಲಿದ್ದಾರೆ. ಇವತ್ತು ಕಲಬುರಗಿ ಕ್ಷೇತ್ರ ರಣಕಣ ರಂಗೇರುತ್ತೆ ಇವತ್ತು ಅಸಲಿಯಾಗಿ, ಯಾಕೆಂದರೆ ರಾಧಾಕೃಷ್ಣ ದೊಡ್ಡಮನಿಯವರ ಆ ಪ್ರಚಾರದ ಭರಾಟೆ ಜೋರಾಗಿದೆ ಮತ್ತು ಅವರ ಅಳಿಯನ ನಿಂತ್ಕೊಂಡಿದ್ದಾರೆ. ಖರ್ಗೆಯವರ ಅಳಿಯನ ಈಗಿರೋದು ಅಖಾಡದಲ್ಲಿ, ಹಾಗಾಗಿ ಜನ ಕೂಡ ರಾಧಾಕೃಷ್ಣ ದೊಡ್ಡಮನಿಯವ್ರು ಗೆದ್ದರೆ ಖರ್ಗೆಯವರು ಗೆದ್ದಂತೆ ಖುಷಿ ಅಂತೇಳಿ ಹೇಳ್ತಾ ಇದ್ದಾರೆ. ಅಫಜಲ್ಪುರ ಸಮಾವೇಶದ ಒಂದು ತಯಾರಿಗಳು ನಡೀತಾ ಇದ್ದಾವೆ, ಈಗ ಬೃಹತ್ ವೇದಿಕೆ ರೆಡಿಯಾಗಿದೆ. ಇವತ್ತು ಖರ್ಗೆಯವರು ಮತ್ತು ಸಿದ್ದರಾಮಯ್ಯನವರು ಜಂಟಿಯಾಗಿ ಈ ಸಮಾವೇಶದಲ್ಲಿ ಪ್ರಚಾರ ಸಭೆಯಲ್ಲಿ ಭಾಗಿಯಾಗ್ತಾರೆ. ಸಾವಿರಾರು ಸಂಖ್ಯೆಯಲ್ಲಿ ಪಕ್ಷದ ಅಭಿಮಾನಿಗಳು ಕಾರ್ಯಕರ್ತರು ಕೂಡ ಭಾಗಿಯಾಗ್ತಾರೆ. ನೋಡಿ, ಕಲಬುರಗಿಯಲ್ಲೂ ಕೂಡ ಚಾಲನೆಯನ್ನು ಕೊಡಲಾಗಿತ್ತು. ಗೃಹ ಜ್ಯೋತಿ ದೊಡ್ಡ ಮಟ್ಟದಲ್ಲಿ ಗ್ಯಾರಂಟಿಗೆ ಜನರು ಕೂಡ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಯಾಕೆಂದರೆ ದೊಡ್ಡಮನಿಯವರ ಪರವಾದಂಥ ಒಂದು ಅಲೆ ಒಲವು ಕ್ಷೇತ್ರದಲ್ಲಿ ಕಂಡುಬರ್ತಾ ಇದೆ. ಯಾಕಂದರೆ TV5 ಅಲ್ಲಿನ ಜನರನ್ನು ಮಾತನಾಡಿಸಿದಂತಹ ಸಂದರ್ಭದಲ್ಲಿ ದೊಡ್ಡಮನಿಯವರು ಕೂಡ ಅಷ್ಟೇ ಸರಳ ಸಜ್ಜನಿಕೆ ವ್ಯಕ್ತಿಯಾಗಿದ್ದಾರೆ. ಖರ್ಗೆಯವರ ಈ ಒಂದು ಪ್ರಚಾರ ಎಷ್ಟರ ಮಟ್ಟಿಗೆ ಲಾಸ್ಟ್ ಅಂದರೆ, ಇವತ್ತು ಕೊನೆ ದಿನ ಅಂತಲ್ಲ, ಈಗ ಎರಡನೇ ಹಂತದ ಚುನಾವಣೆ ಅಲ್ವಾ, ಇನ್ನೂ ಕೂಡ ಅಲ್ಲಿ ಟೈಮ್ ಇದೆ ಬಹಿರಂಗ ಪ್ರಚಾರ ಎಲ್ಲದಕ್ಕೂ ಕೂಡ. ಹಾಗಾಗಿಯೇ ಅಫಜಲ್ಪುರದಲ್ಲಿ ನಡೆಯುವಂಥ ಒಂದು ಸಮಾವೇಶ ಇದೆ ಅಲ್ವಾ, ಇದು ರಾಧಾಕೃಷ್ಣ ದೊಡ್ಡಮನಿಯವರಿಗೆ ಮತ್ತಷ್ಟು ಬಲ ಕೊಟ್ಟಂತಾಗುತ್ತೆ. ಸ್ಥಳೀಯ ಕಾಂಗ್ರೆಸ್ ನಾಯಕರು ಕೂಡ ಹೆಚ್ಚಿನದಾಗಿ ಬೆಂಬಲವನ್ನು ನೀಡ್ತಾ ಇದ್ದಾರೆ. ನೋಡಿ, ಖರ್ಗೆಯವರ ಒಂದು ಪಡೆ ಇದೆ ಅಲ್ವಾ, ಅದೆಲ್ಲ ಈಗ ಮತ್ತೆ ಸ್ಟ್ರಾಂಗ್ ಆಗಿದೆ, ಒಗ್ಗಟ್ಟಾಗಿದೆ. ಗುತ್ತೇದಾರ್ ಬಂದರು, ಚಿಂಚನಸೂರ್ ಬಂದರು, ಅವರು BJP ಹೋಗಿದ್ದರು. ಲಾಸ್ಟ್ ಟೈಮ್ ಖರ್ಗೆಯವ್ರ ಸೋಲಿಗೂ ಕೂಡ ಅದು ಕಾರಣ ಆಗಿತ್ತು, ಬಟ್ ಈ ಬಾರಿ ಹಾಗೇನಿಲ್ಲ. ಭಾಳ ವಿಶ್ವಾಸದಲ್ಲಿ ಖರ್ಗೆಯವರು ಕೂಡ ಇದ್ದಾರೆ. ಅವರು ಇಡೀ ದೇಶವನ್ನು ಸುತ್ತಬೇಕಾಗಿರೋದ್ರಿಂದಾಗಿ ಟೈಮ್ ಕೊಡೋಕ್ಕಾಗಿರಲಿಲ್ಲ ತಮ್ಮ ಅಳಿಯನಿಗೆ ಟಿಕೆಟ್ ಕೊಟ್ಟಾದ ಮೇಲೆ ಪ್ರಚಾರಕ್ಕೆ ಬರಲಿಕ್ಕೆ. ಬಟ್ ಇವತ್ತು ಅಫಜಲ್ಪುರಕ್ಕೆ ಹೋಗ್ತಿದ್ದಾರೆ. ಹಾಗೆ ಅಲ್ಲಿ ಶರಣ್ ಪ್ರಕಾಶ್ ಪಾಟೀಲ್ ಆಗಿರ್ಬೋದು, ಪ್ರಿಯಾಂಕ್ ಖರ್ಗೆಯವರು ಕೂಡ ಕಾರ್ಯಕ್ರಮದಲ್ಲಿ ಇರ್ತಾರೆ. ಅದರಲ್ಲೂ ಸಿದ್ದರಾಮಯ್ಯನವರ ಅಬ್ಬರದ ಭಾಷಣವನ್ನು ಕೇಳಬೇಕು ಅಂತ ಜನ ಕಾಯ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನು ಕೂಡ ಜನರ ಮುಂದೆ ಇಟ್ಟು ಕಾಂಗ್ರೆಸ್ನ 5 ಗ್ಯಾರಂಟಿಗಳ ಅನುಷ್ಠಾನದ ಬಗ್ಗೆ ಜನರ ಮುಂದೆ ಪ್ರಸ್ತಾಪವನ್ನು ಮಾಡಿ ರಾಧಾಕೃಷ್ಣ ದೊಡ್ಡಮನಿಯವರ ಪರವಾಗಿ ಭರ್ಜರಿ ಮತಬೇಟೆಯನ್ನು ನಡೆಸಲಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಈಗಾಗಲೇ ನೋಡ್ತಾ ಇದ್ದೀವಿ, ಈಗ ರಾಧಾಕೃಷ್ಣ ದೊಡ್ಡಮನಿಯವರು ಯಾವ್ಯಾವ ಗ್ರಾಮಗಳಿಗೆ ಹೋಗ್ತಾರೋ ಅಲ್ಲೆಲ್ಲ ಕೂಡ ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಜನ ನೆರೀತಾ ಇದ್ದಾರೆ, ಅವ್ರ ಪರವಾಗಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಗ್ರಾಮಕ್ಕೆ ಗ್ರಾಮವೇ ಬರ್ತಾ ಇದೆ. ಹಾಗಾಗಿಯೇ ಈಗ ಹೆಚ್ಚಿನ ಸೀಟ್ಗಳು ಕಾಂಗ್ರೆಸ್ಗೆ ಬಂದಿದ್ದಾವೆ. 2023 ವಿಧಾನಸಭಾ ಚುನಾವಣೆಯಲ್ಲಿ ಕೈ MLAಗಳು ಜಾಸ್ತಿ ಇದ್ದಾರೆ, ವಿಜಯಪುರ ಆಗಿರ್ಬೋದು, ಕಲಬುರಗಿ ಆಗಿರ್ಬೋದು, ಬೀದರ್ ಆಗಿರ್ಬೋದು. ಹಾಗಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚಿನ ಸೀಟ್ ಗೆಲ್ಲುವ ಸಾಧ್ಯತೆ ಇದೆ ಅಂದರೆ ನಿರೀಕ್ಷೆಗಳು ಕಾಂಗ್ರೆಸ್ ನಾಯಕರದ್ದು ಆಗಿದೆ.